ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಬೆಳೆ ಪರಿಹಾರ ಬೆಳೆ ವಿಮೆಗೆ ಒತ್ತಾಯಿಸಿ ತುಮಕೂರಿನಲ್ಲಿ ನಡೆಯುತ್ತಿರುವ ರೈತರ ಧರಣಿ ಮುಂದುವರೆದಿದೆ. ನ್ಯಾಯ ಸಿಗುವವರೆಗೂ ಹೋರಾಟ ಕೈಬಿಡುವುದಿಲ್ಲ ಎಂದು ರೈತರು ಪಟ್ಟು ಹಿಡಿದಿದ್ದಾರೆ. ಕಳೆದ ಸಾಲಿನಲ್ಲಿ ಉಂಟಾದ ಬೆಳೆ ನಷ್ಟ ಪರಿಹಾರ ಮತ್ತು ಬೆಳೆ ವಿಮೆ ಮಾಡಿಸಿದ ರೈತರಿಗೆ ಕೂಡಲೇ ಬೆಳೆ ವಿಮೆ ಹಣ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿ ರೈತರು ತುಮಕೂರಿನಲ್ಲಿ ನಡೆಸಿರುವ ಪ್ರತಿಭಟನೆಗೆ ನಾಲ್ಕನೇ ದಿನಕ್ಕೆ ಮುಂದುವರೆದಿದೆ. ಜಿಲ್ಲಾಧಿಕಾರಿ ಕಚೇರಿ ಎದುರು ನಡೆಯುತ್ತಿರುವ ಧರಣಿಯಲ್ಲಿ ಮಧುಗಿರಿ ತಾಲೂಕಿನ ರೈತರು ಹಾಗೂ ಮುಖಂಡರು ಭಾಗವಹಿಸಿ ಹೋರಾಟಕ್ಕೆ ಬೆಂಬಲ ಸೂಚಿಸಿದರು. ಈ ವೇಳೆ ಮಧುಗಿರಿಯ ರೈತ ಮುಖಂಡ ಶಂಕರಪ್ಪ ಮಾತನಾಡಿ, ಜಿಲ್ಲೆಯಲ್ಲಿ ಬರಗಾಲದಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಳೆದ ಸಾಲಿನಲ್ಲಿ ಬೆಳೆ ವಿಮೆ ಮಾಡಿಸಿದ ಸುಮಾರು 6,974 ಜನರ ರೈತರಿಗೆ ಇದುವರೆಗೂ ಬೆಳೆ ವಿಮೆ ಪರಿಹಾರದ ಹಣ ದೊರೆತಿಲ್ಲ. ವಿಮಾ ಕಂಪನಿಗಳಿಂದ ಸುಮಾರು 55 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಬಾಕಿ ಬರಬೇಕಿದೆ. ಈ ಬಗ್ಗೆ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದರೆ ಬೆಳೆ ವಿಮೆಗೂ ನಮಗೂ ಸಂಬಂಧವಿಲ್ಲ ಎಂದು ಹೇಳುತ್ತಾರೆ ಎಂದು ಕಿಡಿಕಾರಿದರು. ಜಿಲ್ಲೆಯಲ್ಲಿ ಬೆಳೆ ವಿಮೆ ಮಾಡಿಸಿದ ಸುಮಾರು 10,000 ಹೆಚ್ಚು ರೈತರಿಗೆ ಅಂದಾಜು 60 ಕೋಟಿ ರೂಪಾಯಿಗೂ ಹೆಚ್ಚಿನ ವಿಮೆ ಪರಿಹಾರದ ಹಣ ಬಾಕಿ ಬರಬೇಕಿದೆ. ಎಲ್ಲಾ ರೀತಿಯ ದಾಖಲೆಗಳನ್ನು ಸಲ್ಲಿಸಿದರೂ ಬೆಳೆ ವಿಮೆ ಪರಿಹಾರದ ಹಣ ಬಿಡುಗಡೆ ಮಾಡದ ಯೂನಿವರ್ಸಲ್ ಕಂಪನಿ ವಿರುದ್ದ ಜಿಲ್ಲಾಡಳಿತ ಕೂಡಲೇ ಕ್ರಿಮಿನಲ್ ದಾವೆ ಹೂಡಬೇಕು. ಅಲ್ಲದೆ ರಾಷ್ಟೀಯ ವಾಣಿಜ್ಯ ಬ್ಯಾಂಕ್ಗಳ ಮೂಲಕ ರೈತರಿಗೆ ನೀಡಿರುವ ಸಾಲಮನ್ನಾ ಮಾಡಬೇಕು. ನಮ್ಮ ಬೇಡಿಕೆ ಈಡೇರುವವರೆಗೂ ಹೋರಾಟ ಕೈಬಿಡಲ್ಲ ಎಂದು ಎಚ್ಚರಿಕೆ ನೀಡಿದರು. ಕಳೆದ 4-5 ವರ್ಷಗಳಿಂದ ತುಮಕೂರು ಜಿಲ್ಲೆ ತೀವ್ರ ಬರಕ್ಕೆ ತುತ್ತಾಗಿದೆ. ಇಂಥ ಒಂದು ಸನ್ನಿವೇಶದಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಂತ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ ರೈತರು ಬರಗಾಲವನ್ನು ನಿವಾರಣೆ ಮಾಡಿಕೊಳ್ಳಲಿಕ್ಕೆ, ಕನಿಷ್ಠ ಬೆಳೆ ನಷ್ಟ ಆದಾಗ ಪರಿಹಾರವನ್ನು ತುಂಬಿಸಿಕೊಳ್ಳಲಿಕ್ಕೆ ಏನು ಪ್ರೈವೇಟ್ ಇನ್ಶೂರೆನ್ಸ್ ಕಂಪನಿ ಯೂನಿವರ್ಸಲ್ ಸೋಂಪು ಅಂತಕ್ಕಂಥ ಕಂಪನಿಗೆ ನಾವು ಪ್ರೀಮಿಯನ್ನ ತುಂಬಿದ್ವಿ. ತುಮಕೂರು ಜಿಲ್ಲೆಯ ರೈತರು ಕನಿಷ್ಠ ಮುಕ್ಕಾಲು ಭಾಗ ದುಡ್ಡನ್ನ ಆದರೂ ಇವ್ರು ಕೊಡಬೇಕಾಯಿತು. ಕೇವಲ 9 ಕೋಟಿ ಹಣವನ್ನ ಮಾತ್ರ ಕೊಟ್ಟು ಇನ್ನು 55 ಕೋಟಿ ಹಣವನ್ನ ಬಾಕಿ ಉಳಿಸಿಕೊಂಡಿದೆ. ರಾಜ್ಯ ಸರ್ಕಾರ ಇದನ್ನ ಕೊಡಬೇಕಾಯಿತು. ರಾಜ್ಯ ಸರ್ಕಾರ ಕಂಪನಿಯಿಂದ ನಮಗೆ ವಾಪಸ್ ಕೊಡಿಸಬೇಕಾಯಿತು. ಆದರೂ ಸಹ 4 ತಿಂಗಳಾಗಿದೆ ನಮಗೆ ಮುಂಜೂರಾಗಿ, ರಾಜ್ಯ ಸರ್ಕಾರ ದುಡ್ಡನ್ನು ಕೊಡಿಸಿಲ್ಲ. ಆ ಕಾರಣ ನಾವು ಮೊನ್ನೆ 25ನೇ ತಾರೀಕು ರಾಜ್ಯಾಧ್ಯಕ್ಷರನ್ನು ಕರೆಸಿ ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ನಮಗೆ ರೈತರಿಗೆ ಮಂಜೂರಾಗಿರ್ತಕ್ಕಂಥ ಬಾಕಿ ಇರತಕ್ಕಂಥ 55 ಕೋಟಿ ಬೆಳೆ ವಿಮೆ ಹಣವನ್ನು ತುಂಬಿಕೊಡಲೇಬೇಕು ಮತ್ತು 6,974 ಕುಟುಂಬಗಳಿಗೆ ಬೆಳೆ ನಷ್ಟ ಪರಿಹಾರವನ್ನು ಕೊಟ್ಟಿಲ್ಲ. ಆ ಬೆಳೆ ನಷ್ಟ ಪರಿಹಾರವನ್ನು ಸಹ ತುಂಬಿಕೊಡಬೇಕು. ಅಲ್ಲಿವರೆಗೂ ನಾವು ಯಾವುದೇ ಕಾರಣಕ್ಕೂ ಚಳವಳಿಯನ್ನು ಕೈಬಿಡಲ್ಲ ಅಂತಕ್ಕಂಥ ಒಂದು ತೀರ್ಮಾನವನ್ನು ನಾವು ಮನೆ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಕೊರಟಗೆರೆ, ಗುಬ್ಬಿ, ತುರುವೇಕೆರೆ, ಟಿಪಟೂರು ಸೇರಿದಂತೆ ಜಿಲ್ಲೆಯ ವಿವಿಧೆಡೆಗಳಿಂದ ರೈತರು ಆಗಮಿಸಿ ಹೋರಾಟದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ತುಮಕೂರಿನಲ್ಲಿ 3, 4, 5 ಚಕ್ರವರ್ತಿ ಗೆಳೆಯರ ಬಳಗದಿಂದ ಹೊನಲು ಬೆಳಕಿನ ಕ್ರಿಕೆಟ್ ಟೂರ್ನಿ ಆಯೋಜಿಸಲಾಗಿದೆ. ಚಕ್ರವರ್ತಿ ಗೆಳೆಯರ ಬಳಗದಿಂದ ತುಮಕೂರಿನಲ್ಲಿ 4ನೇ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕ್ರಿಕೆಟ್ ಟೂರ್ನಿ ಆಯೋಜಿಸಲಾಗಿದೆ ಎಂದು ಕನ್ನಡ ಸೀನಿಯರ್ ಜಿಲ್ಲಾಧ್ಯಕ್ಷ ದನಿಯಕುಮಾರ್ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, 3, 4 ಮತ್ತು 5 ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಪಂದ್ಯಾವಳಿ ಜರುಗಲಿದ್ದು 3ರಂದು ಸಂಜೆ 6 ಗಂಟೆಗೆ ಸಚಿವ ಟಿಬಿ ಜಯಚಂದ್ರ ಟೂರ್ನಿ ಉದ್ಘಾಟಿಸಲಿದ್ದಾರೆ. ಸಂಸದ ಎಸ್ಪಿ ಮುದ್ದಾ ಹನುಮೇಗೌಡ, ಶಾಸಕ ಡಾ ರಫೀಕ್ ಅಹಮದ್ ಭಾಗವಹಿಸಲಿದ್ದಾರೆ ಎಂದರು. ಟೂರ್ನಿಯಲ್ಲಿ ಒಟ್ಟು 24 ತಂಡ ಭಾಗವಹಿಸಲಿದೆ. ಹೊರ ರಾಜ್ಯದ 2 ತಂಡ ಆಗಮಿಸಲಿವೆ. ಪ್ರಥಮ ಬಹುಮಾನ 2,50,000, ದ್ವಿತೀಯ ಬಹುಮಾನ 1,50,000 ಹಾಗೂ ತೃತೀಯ ಬಹುಮಾನ 2 ತಂಡಗಳಿಗೆ ತಲಾ 10,000 ಹಾಗೂ ಆಕರ್ಷಕ ಟ್ರೋಫಿ ನೀಡಲಾಗುವುದು ಎಂದರು. ಟೂರ್ನಿಯಲ್ಲಿ ಭಾಗವಹಿಸುವ ಎಲ್ಲಾ ತಂಡದ ಆಟಗಾರರಿಗೆ ಟೀಶರ್ಟ್ ಹಾಗೂ ಊಟ ವಸತಿ ವ್ಯವಸ್ಥೆ ಕಲ್ಪಿಸಲಾಗಿದೆ. ಆಟದಲ್ಲಿ ಯಾವುದೇ ಗೊಂದಲ ಮೋಸಕ್ಕೆ ಅವಕಾಶ ನೀಡಿಲ್ಲ ಎಂದರು. 4-5 ಒಂದು ರಾಜ್ಯ ಮಟ್ಟದ ಟೆನ್ನಿಸ್ ಬಾಲ್ ಟೂರ್ನಿಯನ್ನು ಆಯೋಜನೆ ಮಾಡಿದ್ದೇವೆ. ಈ ಒಂದು ಟೂರ್ನಿಮೆಂಟ್ಗೆ ಒಟ್ಟು 24 ತಂಡಗಳು ರಾಜ್ಯದ ಎಲ್ಲ ಜಿಲ್ಲೆಗಳಿಂದನೂ ಆಗಮಿಸ್ತಾ ಇದ್ದಾವೆ. ಅದೇ ರೀತಿ ಹೊರ ರಾಜ್ಯದಿಂದನೂ 2 ಟೀಮ್ ಬರ್ತಾ ಇದೆ. ಈ ಒಂದು ಟೂರ್ನಿಮೆಂಟ್ಗೆ ಉಚಿತವಾಗಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಇದ್ರ ಜೊತೆಯಲ್ಲಿ ವಸತಿ ಕೂಡ ಕಲ್ಪಿಸ್ತಾ ಇದ್ದೇವೆ. ಏನು ಅವ್ರಿಗೆ ಬಂದಂತವ್ರಿಗೆ ಟೀಶರ್ಟ್ ಅನ್ನು ವಿತರಣೆಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಟೂರ್ನಿಗೆ ನಮ್ಮ 3ನೇ ತಾರೀಕು ಸಂಜೆ
6:30 ಸನ್ಮಾನ್ಯ ಸಚಿವರಾದಂತಹ ಟಿ ಬಿ ಜಯಚಂದ್ರ ಅವರು ಉದ್ಘಾಟನೆಯನ್ನು ಮಾಡ್ತಾರೆ. ಅವರ ಜೊತೆಯಲ್ಲಿ ತುಮಕೂರಿನ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಅವರು, ಹಾಗೆ ಮುದ್ದನ್ಮೇಗೌಡರು, ಈ ಒಂದು ಚಕ್ರವರ್ತಿ ಗೆಳೆಯರ ಬಳಗದ ಸಂಸ್ಥಾಪಕರಾದ ಪಿ ಎನ್ ಕೃಷ್ಣಮೂರ್ತಿ ಅವರು. ಯಾಕೆಂದ್ರೆ ನಾವು ಇದುವರೆಗೂ ತುಮಕೂರಿನಲ್ಲಿ ಯಾವುದೇ ಒಂದು ಕ್ರೀಡೆ ಮಾಡ್ಕೊಂಡು ಬಂದಾಗ ಹೆಚ್ಚಿನ ನಮಗೆ ಒತ್ತನ್ನು ಕೊಟ್ಟು ನಮ್ಮ ಜೊತೆಯಲ್ಲಿ ಯಾವಾಗಲೂ ಕೂಡ ಇರ್ತಾರೆ. ಅವರು ಕೂಡ ಆ ದಿನ ಆ ಒಂದು ಮೈದಾನವನ್ನು ಉದ್ಘಾಟನೆಯನ್ನ ನಮ್ಮ ಕೃಷ್ಣಮೂರ್ತಿ ಅವರೇ ಮಾಡ್ತಾರೆ. ಚಕ್ರವರ್ತಿ ಗೆಳೆಯರ ಬಳಗದ ಸಂಸ್ಥಾಪಕ ಪಿಎನ್ ಕೃಷ್ಣಮೂರ್ತಿ, ಜಿಲ್ಲಾಧ್ಯಕ್ಷ ಪ್ರಕಾಶ್, ಶ್ರೀಧರ್, ಚಂದ್ರಶೇಖರ್ ಕುಮಾರ್ ಉಪಸ್ಥಿತರಿದ್ದರು. ಡಾಕ್ಟರ್ ಜಿ ಪರಮೇಶ್ವರ್ ಕೊರಟಗೆರೆಯಿಂದ ಗೆದ್ದು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಎಂಬುದಷ್ಟೇ ನಮ್ಮ ಆಸೆ ಎಂದು ಪಿಎನ್ ಕೃಷ್ಣಮೂರ್ತಿ ತುಮಕೂರಿನಲ್ಲಿ ತಿಳಿಸಿದ್ದಾರೆ. ಕೆಲ ವರ್ಷಗಳ ಹಿಂದೆ ನನಗೆ ಟಿಕೆಟ್ ತಪ್ಪಿಸಿದರೂ ನಾನು ಕಾಂಗ್ರೆಸ್ ಪಕ್ಷ ಬಿಟ್ಟಿಲ್ಲ. ನಾನು ಪಕ್ಷದ ಕಾರ್ಯಕರ್ತನಾಗಿಯೇ ಉಳಿದಿದ್ದೇನೆ ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಪಿಎನ್ ಕೃಷ್ಣಮೂರ್ತಿ ಹೇಳಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಈ ಬಾರಿ ಕೊರಟಗೆರೆ ಕ್ಷೇತ್ರದಿಂದ ಗೆದ್ದು ರಾಜ್ಯದ ಮುಖ್ಯಮಂತ್ರಿಯಾಗಬೇಕು, ಅವರ ಗೆಲುವಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇವೆ ಎಂದು ಹೇಳಿದರು. ನನಗೆ ಯಾವ ಸ್ಥಾನಮಾನ ನೀಡುತ್ತಾರೋ ಅದನ್ನು ಸಮರ್ಥವಾಗಿ ನಿಭಾಯಿಸುತ್ತೇನೆ, ಗುಬ್ಬಿ ಕ್ಷೇತ್ರದಿಂದ ಸ್ಪರ್ಧಿಸುತ್ತೇನೆ ಎಂಬುದು ಸುಳ್ಳು, ಪಕ್ಷ ಅವಕಾಶ ನೀಡಿದರೆ ಎಲ್ಲಾದರೂ ಸ್ಪರ್ಧಿಸುತ್ತೇನೆ ಎಂದು ಹೇಳಿದರು. ರಾಜಕೀಯವಾಗಿ ನೀವು ಬೇಡ, ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಹೇಳಿ ಡಾಕ್ಟರ್ ಪರಮೇಶ್ವರ್ ಹೇಳಿದ್ರು. ಮತ್ತೆ ನನಗೆ ಕರೆದಿದ್ದಾರೆ, ಇಲ್ಲ ಸರ್ ನನಗೆ ರಾಜಕೀಯ ಬೇಡ, ಬಿಟ್ಬಿಡಿ, ನಾನು ಹಿಂಗೆ ಇರ್ತೀನಿ, ತಗೊಳ್ಳೋದಂಗೆ ಬಣ್ಣ ಬದುಕಲ್ಲಿ ಇರ್ತೀನಿ ಅಂತ ಹೇಳಿದ್ರು. ಇಲ್ಲ ಇಲ್ಲ, ನೀನು ನಾನೇನು ನನಗೆ ನಿನಗೆ ಅನ್ಯಾಯ ಆಗಿದೆ, ಆ ಸ್ಥಾನ ಮತ್ತೆ ನೀನು ನಾನು ಕೊಡ್ತೀನಿ ಅಂತ ಹೇಳಿ ನಾನು ಕರೆದಿದ್ದಾರೆ. ಯೋಚನೆ ಮಾಡಂತ ಸ್ಥಿತಿ ಇವತ್ತು ಪರಮೇಶ್ವರ ಮಠ ಕೇಳಿದ್ದಾರೆ ಅಂತ ಹೇಳಿ ಸರ್, ಈ ಲಾಸ್ಟ್ ಒಂದು 15 ದಿನ ಪ್ರೋಸೆಸ್ ನಡೀತಾ ಇದೆ. ಅದಕ್ಕೆ ಫಸ್ಟ್ ನಾವು ನಮ್ಮ ಜಿಲ್ಲೆಗೆ ಒಬ್ಬ ಮುಖ್ಯಮಂತ್ರಿ ನೋಡೋ ಅಂತ ನನಗೂ ಆಸೆ ಇದೆ. ಅವ್ರು ನನಗೆ ಕೊಟ್ಟಿಲ್ಲ ಅಂತ ನಾನು ಪಾರ್ಟಿ ಬಿಟ್ಟು ಹೋಗಿಲ್ಲ, ತಮಗೆಲ್ಲ ಗೊತ್ತಿದೆ. ನಾನು ಇವತ್ತು KPCC ಮೆಂಬರೇ, ನಾನು ಇವತ್ತು ಕಾಂಗ್ರೆಸ್ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರು, ನಾನು ಯಾರು ವಿರೋಧಿನೂ ಅಲ್ಲ. ಆದರೆ ಬರ್ತಕ್ಕಂಥ ದಿನಗಳಲ್ಲಿ ಕೊರಟಗೆರೆಯಲ್ಲಿ ಪರಮೇಶ್ವರನ ಗೆಲ್ಸ್ಕೊಂಡು ತುಮಕೂರು ಜಿಲ್ಲೆಯಲ್ಲಿ ಒಬ್ಬ ಮುಖ್ಯಮಂತ್ರಿ ಆದರು ಅಂತೇಳಿ ನಂದು ಯಾವುದೋ ಒಂದು ಕಾಂಟ್ರಿಬ್ಯೂಷನ್ ಸಿಗ್ತದೆ ಅಂತೇಳಿ ಅವರ ಗೆಲುವಿಗೆ ಹೋರಾಟ ಮಾಡ್ತೀವಿ. ಅದ್ರ ನಂತರ ಇಲ್ಲ, ನೀವು ನಮ್ದು ಇದೇ ಇರಬೇಕು, ನೀವು ಎಲ್ಲಾದ್ರೂ ಕಡೆ ಬೆಳೀಬೇಕು ಅಂತ ಅವಕಾಶ ಕೊಟ್ಟರೆ ನಾನು ರಾಜಕೀಯವಾಗಿ ಮುಂದುವರಿತೀನಿ. ನಾನು ಸರ್ ಅದು ಅವ್ರ ದೊಡ್ಡವ್ರ ತೀರ್ಮಾನ ಸರ್, ನನ್ನ ಕಂಪ್ನಿಗೆ ಇಲ್ಲಿವರೆಗೂ ಯಾವುದು ಬಂದಿಲ್ಲ ಸರ್. ಇಲ್ಲ ಸರ್, ನಾನು ಪ್ರಾಮಾಣಿಕ ಸರ್, ನಾನು ಎಲ್ಲೂ ಅಸತ್ಯ ನುಡಿಯಲ್ಲ, ನಿಮ್ಮ ಹತ್ರ ನೇರ ಮಾತಾಡ್ತೀನಿ. ನಾನು ನಿಜವಾಗೂ ಎಲ್ಲ ಹೇಳಿಲ್ಲ, ನನಗೆ ನೀವು ಜೊತೆಲಿರಬೇಕು ಸರ್. ಹಿರಿಯರು ಏನು ತೀರ್ಮಾನ ತಗೊಂತಾರ ತಗೊಳ್ಳಿ ಸರ್, ನಾನು ಗ್ರಾಮೀಣ ಪ್ರದೇಶ ರಾಜಕೀಯ. ಗುಬ್ಬಿ ತಾಲೂಕಿನ ಹರಿವೇಸಂದ್ರದಲ್ಲಿ ದನದ ಮೈ ತೊಳೆಯಲು ಹೋದ ಬಾಲಕರಿಬ್ಬರು ಕಟ್ಟೆಯಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಗುಬ್ಬಿ ತಾಲೂಕು ಹರಿವೇಸಂದ್ರ ಗ್ರಾಮದಲ್ಲಿ ದನದ ಮೈ ತೊಳೆಯಲು ಹೋದ ಬಾಲಕರಿಬ್ಬರು ಕಟ್ಟೆಗೆ ಜಾರಿ ಬಿದ್ದು ಸಾವನ್ನಪ್ಪಿದ್ದಾರೆ. ಕಾಳೇಗೌಡ ಎಂಬುವರ ಮಕ್ಕಳಾದ ಶ್ರೀಕಾಂತ್ ಹಾಗೂ ಸಂದೀಪ್ ಸಾವನ್ನಪ್ಪಿದ್ದ ದುರ್ದೈವಿಗಳು. ಗುರುವಾರ ಸಂಜೆ ಕಟ್ಟೆಯಲ್ಲಿ ದನಗಳ ಮೈ ತೊಳೆಯಲು ಹೋಗಿದ್ದಾಗ ಕಾಲು ಜಾರಿ ಬಿದ್ದು ನೀರಿನಲ್ಲಿ ಮುಳುಗಿ ಬಾಲಕರು ದುರಂತ ಸಾವು ಕಂಡಿದ್ದಾರೆ. ಸ್ಥಳಕ್ಕೆ ಗುಬ್ಬಿ ತಹಸೀಲ್ದಾರ್ ಜಿವಿ ಮೋಹನ್ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತುಮಕೂರಿನಲ್ಲಿ 2 ದಿನಗಳ ಕಾಲ ಸಹಕಾರ ರಂಗದ ಆಧುನೀಕರಣಕ್ಕಾಗಿ ರಾಜ್ಯ ಮಟ್ಟದ ಮಹಿಳಾ ಅಭ್ಯಾಸ ವರ್ಗ ಆಯೋಜಿಸಲಾಗಿದೆ. ತುಮಕೂರಿನಲ್ಲಿ 2 ದಿನಗಳ ಕಾಲ ರಾಜ್ಯ ಮಟ್ಟದ ಮಹಿಳಾ ಸಹಕಾರಿಗಳ ಅಭ್ಯಾಸ ವರ್ಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಕರ್ನಾಟಕ ಸಹಕಾರ ಭಾರತಿ ಮಹಿಳಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಲತಾ ಭೈರಪ್ಪ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಲತಾ ಭೈರಪ್ಪರವರು, ಇದೇ ತಿಂಗಳ 28 ಮತ್ತು 29 ತುಮಕೂರಿನ ಎಸ್ಐಟಿ ಕ್ಯಾಂಪಸ್ನಲ್ಲಿ ಸಹಕಾರ ರಂಗದ ಆಧುನೀಕರಣ, ಶುದ್ದೀಕರಣ, ಸಬಲೀಕರಣ ಮತ್ತು ಸಂಘಗೋಷ್ಠೀಕರಣ ದೃಷ್ಟಿಯಿಂದ ಅಭ್ಯಾಸ ವರ್ಗವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ಸಹಕಾರ ಭಾರತೀಯ ಸಂಸ್ಥಾಪಕರಾದ ದಿವಂಗತ ಲಕ್ಷ್ಮಣ್ ರಾವ್ ಇನಾಮದಾರ್ ರವರ ಜನ್ಮ ಶತಮಾನೋತ್ಸವ ಹಿನ್ನೆಲೆಯಲ್ಲಿ ಅವರ ಕನಸಿನ ಸಹಕಾರ ಭಾರತ ನಿರ್ಮಾಣದ ಉದ್ದೇಶದೊಂದಿಗೆ ಅಭ್ಯಾಸ ವರ್ಗವನ್ನು ಹಮ್ಮಿಕೊಡಲಾಗಿದೆ ಎಂದರು. ನಾವು ಈಗ ಒಂದು ಸಹಕಾರ ಭಾರತಿಯಿಂದ ರಾಜ್ಯ ಮಟ್ಟದ ಒಂದು ಮಹಿಳಾ ವರ್ಕ್ಶಾಪ್ ಮಾಡ್ತಾ ಇದ್ದೇವೆ. ಅಭ್ಯಾಸ ವರ್ಗ ನಾವು ಮಾಡ್ತಾ ಇರುವಂತ ಉದ್ದೇಶ ಒಂದು ಮಹಿಳೆಯರನ್ನ ಇವತ್ತು ಸಹಕಾರ ಕ್ಷೇತ್ರದಲ್ಲಿ ಮಹಿಳೆಯರು ಇವತ್ತು ಕೈ ಜೋಡಿಸ್ತಾ ಇರೋದು ತುಂಬಾ ಕಡಿಮೆ ಇರೋದ್ರಿಂದ ಸಹಕಾರ ಕ್ಷೇತ್ರದಲ್ಲಿ ಮಹಿಳೆಯರನ್ನು ಹೆಚ್ಚು ತೊಡಗಿಸ್ಬೇಕು, ಸಹಕಾರಿಗಳನ್ನಾಗಿ ಮಾಡಬೇಕು ಅನ್ನೋಂಥ ಒಂದು ಉದ್ದೇಶದಿಂದ ಈ ಒಂದು ರಾಜ್ಯ ಮಟ್ಟದ ಮಹಿಳಾ ಅಭ್ಯಾಸ ವರ್ಗವನ್ನು ನಾವು ಅಂದ್ಕೊಂಡಿದ್ದೀವಿ.
ಈ ಒಂದು ಅಭ್ಯಾಸ ವರ್ಗಕ್ಕೆ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸತೀಶ್ ಚಂದ್ರ ಅವರು ಮತ್ತು ಕ್ಯಾಂಪು ಅಧ್ಯಕ್ಷರು ಕೂಡ ಇದ್ದಾರೆ. ಮತ್ತು ಹಾಗೆ ನಮ್ಮ ಸೌಹಾರ್ದ ಫೆಡರೇಷನಿನ ಅಧ್ಯಕ್ಷರು ಕೃಷ್ಣಾರೆಡ್ಡಿಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ. ಇದು ಎರಡು ದಿನದ ಅಭ್ಯಾಸ ವರ್ಗ, ಶನಿವಾರ ಸಂಜೆ ಪ್ರಾರಂಭ ಆಗಿ ಭಾನುವಾರ ಮಧ್ಯಾಹ್ನದವರೆಗೆ ಸಮಾರೋಪವನ್ನು ಮುಗಿಸಿ ಎಲ್ಲರೂ ತೆರಳುವಂಥವರಿದ್ದಾರೆ. ಪ್ರತಿ ಜಿಲ್ಲೆಯಿಂದ ಎಲ್ಲ ಜಿಲ್ಲೆಗಳಿಂದಲೂ ಕೂಡ ಮಹಿಳೆಯರು ಸಹಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದೆ. 28 ಸಂಜೆ 5 ಗಂಟೆಯಿಂದ ಪ್ರಾರಂಭ ಆಗುತ್ತೆ SIT ಕಾಲೇಜಿನಲ್ಲಿ. ಮತ್ತು ಅವರಿಗೆಲ್ಲ ವಸತಿ ಎಲ್ಲವನ್ನು ಕೂಡ ನಾವು ಈಗಾಗಲೇ ವಸತಿ ವ್ಯವಸ್ಥೆಯನ್ನು ಮಾಡಿದ್ದೀವಿ. 29 ಮಧ್ಯಾಹ್ನ ಮುಕ್ತಾಯ ಆಗುತ್ತೆ. ಮಹಿಳಾ ಪ್ರಾತಿನಿಧ್ಯ, ಮಹಿಳಾ ಸಂಘಟನೆ, ಸಂಘಟನಾತ್ಮಕ ವಿಚಾರಗಳು, ಮಹಿಳಾ ಅಧ್ಯಕ್ಷರು ನಿರ್ದೇಶಕರು ನಿರ್ವಹಿಸಬೇಕಾದ ಪಾತ್ರ ಮತ್ತು ಜವಾಬ್ದಾರಿ ಬಗ್ಗೆ ತಿಳಿಸಿಕೊಡಲಾಗುವುದು ಎಂದು ಹೇಳಿದರು. ಆಧುನಿಕ ತೆರಿಗೆ ಪದ್ಧತಿ, ಸಹಕಾರಿ ಕಾಯ್ದೆಗಳ ತಿದ್ದುಪಡಿ, ಹಕ್ಕುಗಳ ಬಗ್ಗೆ ಚರ್ಚೆ ಹಾಗೂ ಸಾಧಕರ ಸಹಕಾರಗಳ ಜೊತೆ ವಿಚಾರ ಮಂಥನ ನಡೆಸಲಾಗುವುದೆಂದರು. ಎಲ್ಲಾ ಜಿಲ್ಲೆಗಳಿಂದ ಸಹಕಾರ ಸಂಘಗಳಾದ ಹಾಲು ಉತ್ಪಾದಕರ ಸಹಕಾರ ಸಂಘ, ಪ್ರಾಥಮಿಕ ಕೃಷಿ ಸಹಕಾರ ಸಂಘ, ಪತ್ತಿನ ಸಹಕಾರ ಸಂಘ, ಪಟ್ಟಣ ಸಹಕಾರ ಸಂಘ ಸೇರಿದಂತೆ ವಿವಿಧ ಸಂಘಗಳ ಅಧ್ಯಕ್ಷರು ನಿರ್ದೇಶಕರು ಈ ಅಭ್ಯಾಸ ವರ್ಗದಲ್ಲಿ ಭಾಗವಹಿಸಲಿದ್ದಾರೆ. ಸಹಕಾರ ಭಾರತೀಯ ರಾಜ್ಯ ಪೂರ್ಣಾವಧಿ ಮಂಜುನಾಥ್, ಜಿಲ್ಲಾ ಸಹ ಸಂಘಟನಾ ಕಾರ್ಯದರ್ಶಿ ಎಚ್ಪಿ ಸಂಜಯ್, ಯಶೋಧಮ್ಮ ಮಂಜುನಾಥ್ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಪಾವಗಡ ಕ್ಷೇತ್ರದಿಂದ ಮಾಜಿ ಸಚಿವ ವೆಂಕಟರಮಣ ಪರವರೇ ಸ್ಪರ್ಧಿಸುವುದು, ಯಾವುದೇ ಕಾರಣಕ್ಕೂ ಹೊಸ ಅಭ್ಯರ್ಥಿ ಇಲ್ಲವೆಂದು ಜಿಲ್ಲಾ ಪಂಚಾಯಿತಿ ಸದಸ್ಯ ಪಾಪಣ್ಣ ಹೇಳಿಕೆ ನೀಡಿದ್ದಾರೆ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಪಾವಗಡ ಕ್ಷೇತ್ರದಲ್ಲಿ ಮಾಜಿ ಸಚಿವ ವೆಂಕಟರಮಣಪ್ಪ ಅಥವಾ ಅವರ ಪುತ್ರ ವೆಂಕಟೇಶ್ ಅವರೇ ಸ್ಪರ್ಧಿಸುವುದು ಖಚಿತ ಎಂದು ಜಿಲ್ಲಾ ಪಂಚಾಯಿತಿ ಸದಸ್ಯ ಪಾಪಣ್ಣ ಸ್ಪಷ್ಟಪಡಿಸಿದ್ದಾರೆ. ಪಾವಗಡದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪಾಪಣ್ಣ, ಮಾಜಿ ಎಪಿಎಂಸಿ ಸದಸ್ಯ ತಿಪ್ಪೇಸ್ವಾಮಿ ಅವರ ಹೇಳಿಕೆ ವಿರುದ್ಧ ತಿರುಗೇಟು ನೀಡಿ ಪಾವಗಡ ತಾಲೂಕಿನಲ್ಲಿ ಕಾಂಗ್ರೆಸ್ ಅಂದರೆ ವೆಂಕಟರಮಣಪ್ಪ ಎಂದು ಸಮರ್ಥಿಸಿಕೊಂಡರು. ಅಂತಂದ್ರೆ ವೆಂಕಟರಮಣಪ್ಪ, ವೆಂಕಟರಮಣಪ್ಪ ಅಂದ್ರೆ ಕಾಂಗ್ರೆಸ್. ಇದು ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರೋಂಗೆ ಆಲೆ ಹಿಂದೆ ಸಾಬೀತಾಗಿದೆ. ಇದ್ರ ಪರಿಣಾಮ ಏನಾಗೈತೆ ಅನ್ನೋದು ಗೊತ್ತು, ಅದು ಸತ್ಯ. ಈಗ ಇವತ್ತು ಏನಿದಾರೋ, ಇವತ್ತು ಇದನ್ನೆಲ್ಲ ನೋಡಿ ಇಡೀ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಎಲ್ಲಾ ಹೈಕಮಾಂಡ್ಸ್ ಎಲ್ಲಾ ನೋಡಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ನೇತಾರನಾಗಿ ಪಾವಗಡ ತಾಲೂಕಿನಲ್ಲಿ ವೆಂಕಟರಮಣಪ್ಪನ್ನ ಇದು ಮಾಡಿದ್ದಾರೆ. ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಹೋಗ್ತಾ ಇರೋದು, ಇವತ್ತು ಸಾಕ್ತಿರೋದನ್ನು ಅದನ್ನೇ ಮುಂದ್ ಬಂದ ಎಲೆಕ್ಷನ್ ನಲ್ಲಿ ಚುನಾವಣೆಗೂ ಸಹ ವೆಂಕಟರಮಣಪ್ಪ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸಾಕ್ತಾ ಇದೆ. ವೆಂಕಟರಮಣಪ್ಪ ಮತ್ತು ಅವರ ಪುತ್ರರ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡಿರುವ ತಿಪ್ಪೇಸ್ವಾಮಿ ಸೇರಿದಂತೆ ಹಲವರು ಮುಖಂಡರು ಮೂಲತಃ ಕಾಂಗ್ರೆಸ್ನವರೇ ಅಲ್ಲ, ಅವರು ಪಕ್ಷದ ಯಾವುದೇ ವೆಂಕಟರಮಣಪ್ಪ ಅವರು ಆರಂಭದಿಂದಲೂ ಶ್ರೀಮಂತರೆ. ಅವರ ವಿರುದ್ಧ ವಿನಾಕಾರಣ ತೇಜಸ್ವಿ ನಿಲ್ಲಿಸಬೇಕು ಎಚ್ಚರಿಕೆಯನ್ನ ಅವ್ರಿಗೆ ನಾವು ಒಂದು ಚಿಕ್ಕ ಊರು ಆದ್ರೂ ನಮ್ಮ ಹೈಕಮಾಂಡ್ ಮಾಡಿತ್ತು ಅಂದ್ರು ಯಾರನ್ನೋ ಒಬ್ಬರು ಹುಡುಗನ ರೆಕಗ್ನೈಸ್ ಮಾಡಿ ಸಂಘಟನೆ ಮಾಡೋದಕ್ಕಂತ ಜವಾಬ್ದಾರಿ ಕೊಡೋಣ ಅಂತ ಹೇಳಿಬಿಟ್ಟು ಅವರು ನಿಷ್ಠಾವಂತರೇನಲ್ಲ, ನಿಷ್ಠಾವಂತರು ಅಲ್ಲದಿದ್ರು ಕೂಡ APMCನ ನಾಮಿನಿ ಮಾಡಿದ್ರು. APMC ನಾಮಿನಿ ಸದಸ್ಯರು ಮಾಡಿ ಮೊನ್ನೆ ಸಿಟ್ಟಿಂಗ್ ಇದ್ದು ಕೂಡ APMC ಎಲೆಕ್ಷನ್ ಏನೇನು ಮಾಡಿದ್ರು, JDSC ಮಾಡಿದ್ರು. ಅವ್ರು ಯಾರು ನಿಷ್ಠಾವಂತರು JDSC ಅವ್ರು ಎಲೆಕ್ಷನ್ ಮಾಡಿಸ್ತಾರೆ ಅವರು ಅವ್ರ ನಿಷ್ಠಾವಂತರ. ಇವತ್ತು ಸಾಬೀತಾದ್ರೆ ಇವತ್ತು 150 ಎಕರೆ ವಾಸ್ತುವಂತರು ಅಂತಾರೆ, 150 ಎಕರೆ ಆಸ್ತುವಂತರು ಅಂತ ಸುಮ್ಮನೆ ಪ್ರೆಸ್ ಮೀಟ್ ನಲ್ಲಿ ಸುಮ್ಮನೆ ಹೇಳ್ಕೊಳ್ಳೋದಲ್ಲ, ಎಲ್ಲಿ ತೋರಿಸ್ಲಿ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರೇಶ್ ಬಾಬು, ತಾಲೂಕು ಪಂಚಾಯಿತಿ ಸದಸ್ಯ ಗೋವಿಂದಪ್ಪ, ಎಪಿಎಂಸಿ ಅಧ್ಯಕ್ಷ ಮಂಜುನಾಥ್, ತಾಲೂಕು ಪಂಚಾಯಿತಿ ಸದಸ್ಯರಾದ ಪುಟ್ಟಣ್ಣ, ಹನುಮಂತರಾಯಪ್ಪ, ಪುರಸಭಾ ಸದಸ್ಯರಾದ ರಾಜೇಶ್, ರವಿ ಪಾಲ್ಗೊಂಡಿದ್ದರು. ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಆಸ್ಪತ್ರೆಗೆ ವೈದ್ಯರ ಕೊರತೆ ನೀಗಿಸಲು ಆಗ್ರಹಿಸಿ ಮಾನವ ಹಕ್ಕು ಹೋರಾಟಗಾರ ಸಿದ್ದಲಿಂಗೇಗೌಡ ಉಪವಾಸ ಸತ್ಯಾಗ್ರಹ ನಡೆಸಿದ್ದಾರೆ. ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಸರ್ಕಾರಿ ಆಸ್ಪತ್ರೆಗೆ ವೈದ್ಯರ ಕೊರತೆ ನೀಗಿಸಬೇಕೆಂದು ಆಗ್ರಹಿಸಿ ಮಾನವ ಹಕ್ಕುಗಳ ಹೋರಾಟಗಾರ ವೇದಿಕೆ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಹೊಳವನಹಳ್ಳಿ ಹೋಬಳಿ ಸುತ್ತಮುತ್ತಲಿನಿಂದ ಪ್ರತಿನಿತ್ಯ 100 ಮಂದಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಬರುತ್ತಿದ್ದು ವೈದ್ಯರಿಲ್ಲದ ಕಾರಣ ಸಾಕಷ್ಟು ತೊಂದರೆ ಅನುಭವಿಸುವಂತಾಗಿದೆ. ಈ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಸಹ ಇಲ್ಲವಾಗಿದ್ದು ಈ ಸಮಸ್ಯೆಯನ್ನು ನಿವಾರಿಸಬೇಕೆಂದು ಆಗ್ರಹಿಸಿ ಮಾನವ ಹಕ್ಕುಗಳ ಹೋರಾಟಗಾರ ಸಿದ್ದಲಿಂಗೇಗೌಡರು ಉಪವಾಸ ಸತ್ಯಾಗ್ರಹ ನಡೆಸಿದರು. ಸ್ಥಳಕ್ಕೆ ಜಿಲ್ಲಾಧಿಕಾರಿ ಮತ್ತು THO ಅವರು ಬರಬೇಕೆಂದು ಸಿದ್ದಲಿಂಗೇಗೌಡರು ಪಟ್ಟು ಹಿಡಿದರು. ಪ್ರತಿಭಟನೆ ಹಿಂತೆಗೆಯುವುದಿಲ್ಲ ಎಂದು ಹೇಳಿದರು.
ಹನ್ನೊಂದರಿಂದ 12,000 ಜನಸಂಖ್ಯೆ ಇರತಕ್ಕಂಥದ್ರ ಬಗ್ಗೆ ಜಲ್ಲಿ ಒಂದು ಆಂಬುಲೆನ್ಸ್ ಇಲ್ಲ ಅಂದ್ರೆ ಮೊನ್ನೆ ಒಬ್ರು ಗೊತ್ತಿರಬಹುದು ತಮ್ಗೊಬ್ಬ ಒಂದು ಜೀವನೇ ಹೊರಟೋಯ್ತು, ಅವತ್ತೇನಾದ್ರು ಇಲ್ಲಿ ಆಂಬುಲೆನ್ಸ್ ಇದ್ದಿದ್ರೆ ಖಂಡಿತ ಆ ಜೀವ ಉಳಿತಾ ಇತ್ತು. ಸೊ ಇಲ್ಲಿ ಸಾಕಷ್ಟು ಸಮಸ್ಯೆಗಳ ಸರ್ಮಾಲಯ ಇದೆ, ಆರೋಗ್ಯ ಸೇವೆ ಸಂಪೂರ್ಣವಾಗಿ ವಿಫಲವಾಗಿದೆ. ನಾನು ಯಾವುದೋ ರೀತಿಯಲ್ಲಿ ಹೇಳ್ತಾ ಇಲ್ಲ, ನಾವು ಇಲ್ಲಿ ಗಮನಿಸ್ಕೊಂಡ್ರೆ ಇಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಏನು ಮಾಡ್ತಾರೆ, ದೇ ಆರ್ ಆಲ್ಸೋ ಒಂಥರ ಹೆಲ್ಪ್ಲೆಸ್ ಆಗಿರ್ತಾರೆ. ಸೊ ಅದರಿಂದ ಇಲ್ಲಿ ಈ ಆಸ್ಪತ್ರೆಯಲ್ಲಿ ನಿರಂತರವಾಗಿ ಈಗ ಶಾಶ್ವತವಾಗಿ ಈ 11,000 ಇರೋ ಜನಸಂಖ್ಯೆಯನ್ನು ಮನಗಂಡು ಇಲ್ಲಿ ಇವರಿಗೆ ಒಂದು ಶಾಶ್ವತವಾದಂಥ ಒಂದು ಆಂಬುಲೆನ್ಸ್ ಬೇಕು. ಒಂದು ಪಕ್ಷ ಇವರ ಆಂಬುಲೆನ್ಸನ್ನು ಇವತ್ತು ಕೂಡ ಸ್ಯಾಂಕ್ಷನ್ ಮಾಡಬೇಕು. ಒಂದು ಪಕ್ಷ ಇದೇನಾದರೂ ಕೂಡ ಸ್ಯಾಂಕ್ಷನ್ ಅಂತಂದರೆ ಇರ್ತಕ್ಕಂಥದ್ದನ್ನು ಲೀನ್ ಇದೆ ಇಲ್ಲಿ ನೋಡಿ. ಇವತ್ತು ಒಂದು 20 ವರ್ಷದಿಂದ ಒಂದು ಜೀಪು ಈ ಆಂಬುಲೆನ್ಸ್ ಕೊಳಿತಾ ಇದೆ, ಅದ್ರ ಮೇಲೆ ಮೇಲ್ಗಡೆ ಚಾವಣಿ ಕೂಡ ಬಿದ್ದು ಹಾಗೆ ಹಾಳಾಗ್ತಾ ಇದೆ. ಆದರೂ ಕೂಡ ಅದ್ರ ಕಡೆ ಗಮನ ತಗೊಂಡಿರಲಿಲ್ಲ ಅಂತಂದರೆ ನಮ್ಮ ಆಡಳಿತ ವ್ಯವಸ್ಥೆ ಎಷ್ಟೊಂದು ಅಧ್ವಾನವಾಗಿದೆ ಅಂತ ಅನ್ನೋದ್ರ ಬಗ್ಗೆ ನಮಗೆ ಇವೆಲ್ಲ ಕೆಲವು ನಿದರ್ಶನ ಇದೆ. ಕೊರಟಗೆರೆ ತಾಲೂಕು ವೈದ್ಯಾಧಿಕಾರಿ ವಿಜಯ್ ಕುಮಾರ್ ಅವರು ಹೊಳಬನಹಳ್ಳಿ ಆಸ್ಪತ್ರೆಗೆ ಭೇಟಿ ನೀಡಿ ಪ್ರತಿಭಟನಾಕಾರರ ಮನವೊಲಿಸಲು ಪ್ರಯತ್ನಿಸಿ ವಿಫಲರಾದರು. ಕರ್ನಾಟಕ ಹೊಯ್ಸಳ ವೇದಿಕೆ ಹೋಬಳಿ ಅಧ್ಯಕ್ಷ ಗೋವಿಂದರಾಜು, ಕೊರಟಗೆರೆ ತಾಲೂಕು ಮಾನವ ಹಕ್ಕುಗಳ ಹೋರಾಟಗಾರರ ವೇದಿಕೆ ಅಧ್ಯಕ್ಷ ನವೀನ್ ಕುಮಾರ್, ಎಪಿಎಂಸಿ ಸದಸ್ಯ ಜೈರಾಮ್ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಮಧುಗಿರಿಯಲ್ಲಿ ಕನ್ನಿಕಾ ವನಿತಾ ವೃಂದ ಮತ್ತು ಆರ್ಯವೈಶ್ಯ ಮಂಡಳಿಯಿಂದ ಇದೇ ತಿಂಗಳ 29ರಂದು ಲೋಕ ಕಲ್ಯಾಣಾರ್ಥವಾಗಿ 69 ವರ್ಷ ತುಂಬಿದ 100 ಜೋಡಿಗಳಿಗೆ ಸಾಮೂಹಿಕ ಪಾದಪೂಜೆಯನ್ನು ಏರ್ಪಡಿಸಲಾಗಿದೆ. ಮಧುಗಿರಿಯ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಕನ್ನಿಕಾ ವನಿತಾ ವೃಂದ ಮತ್ತು ಆರ್ಯವೈಶ್ಯ ಮಂಡಳಿ ಆಶ್ರಯದಲ್ಲಿ 29ರಂದು ಸರ್ವರಿಷ್ಠ ನಿವಾರಣಾ ಮಹಾಯಜ್ಞವನ್ನು ಏರ್ಪಡಿಸಲಾಗಿದೆ. ಕನ್ನಿಕಾ ವನಿತಾ ವೃಂದ ಅಧ್ಯಕ್ಷೆ ಲತಾನಾರಾಯಣ ರವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮಹಾಯಜ್ಞ ಅಂಗವಾಗಿ ಲೋಕ ಕಲ್ಯಾಣಾರ್ಥವಾಗಿ 69 ವರ್ಷ ತುಂಬಿದ 100 ಆರ್ಯವೈಶ್ಯ ದಂಪತಿಗಳಿಗೆ ಸಾಮೂಹಿಕವಾಗಿ ಪಾದಪೂಜೆ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಂದರು. ಶಾಸಕ ಕೆಎನ್ ರಾಜಣ್ಣ ದಂಪತಿಗಳು ಶಾಂತಿ ಮಹೋತ್ಸವವನ್ನು ಉದ್ಘಾಟಿಸುವರು. ಕೆಪಿಸಿಸಿ ಅಧ್ಯಕ್ಷ ಡಾ ಜಿ ಪರಮೇಶ್ವರ್, ಆರ್ಯವೈಶ್ಯ ಮಂಡಳಿಯ ಅಧ್ಯಕ್ಷ ಎಂಆರ್ ಸೀತಾರಾಮ ಶೆಟ್ಟರು ಸೇರಿದಂತೆ ಪ್ರಮುಖರು ಪಾಲ್ಗೊಳ್ಳುವರು. ಪುರಸಭೆ ಅಧ್ಯಕ್ಷೆ ರಾಧಾನಾರಾಯಣ್, ವಾಸವಿ ಮಹಿಳಾ ಸಂಘದ ಅಧ್ಯಕ್ಷ ಪುಷ್ಪಾ ಕೆಎಚ್ ರಾಮು, ವಾಸವಿ ಯುವಜನ ಸಂಘದ ಅಧ್ಯಕ್ಷ ಕೆಎಂ ಮಧು ಮತ್ತಿತರರು ಮುಖ್ಯ ಅತಿಥಿಗಳಾಗಿರುವರೆಂದು ಲತಾನಾರಾಯಣ್ ಹೇಳಿದರು. ಎಲ್ಲರಿಗೂ ಒಳಿತಾಗಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಹಿರಿಯ ಆರ್ಯವೈಶ್ಯ 69 ವರ್ಷ ಮೇಲ್ಪಟ್ಟ ಹಿರಿಯ ದಂಪತಿಗಳನ್ನು ಕರೆಸ್ತಾ ಅವರ ಹೆಸರಿನಲ್ಲಿ ಈ ಸರ್ವಾರಿಷ್ಠ ನಿವಾರಣಾ ಮಹಾಯಜ್ಞವನ್ನು ಮಾಡುತ್ತಾ ಅದರೊಂದಿಗೆ 69 ವರ್ಷ ಮೇಲ್ಪಟ್ಟ ದಂಪತಿಗಳಿಗೆ ಒಂದು ಸನ್ಮಾನ ಮತ್ತು ಮಡ್ಲಕಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಎಲ್ಲ ಕಾರ್ಯಕ್ರಮಕ್ಕೆ ನಮಗೆ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಪರಮೇಶ್ವರರು ಮತ್ತು ರಾಜಣ್ಣ ಮತ್ತು ನಮ್ಮ ಆರ್ಯವಶ ಮಂಡಳಿ ಅಧ್ಯಕ್ಷರಾದ ಶ್ರೀನಿವಾಸ ಮೂರ್ತಿ ಮತ್ತು ನಮಗೆ ಕೊಡುಗೆಯಾಗಿ ನೀಡಿರುವಂತಹ ನಮ್ಮ ಹಿರಿಯರಾದ ಸೀತಾರಾಮ್ ಶೆಟ್ಟರು ಮತ್ತು ಇದೇ ಊರಿನ ಡಾಕ್ಟರಾದ ಮಲ್ಲಯ್ಯ ಶೆಟ್ಟರು ಮತ್ತು ಜರ್ನಲಿಸ್ಟ್ ಆದ ಶಮಂತಾ ಅವರು ಕರೆಸ್ತಾ ಇದ್ದೀವಿ. ಇಂಕಾ ಮುಂತಾದ ನಮ್ಮ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರುಗಳನ್ನು ನಾವು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಕಲ ಸಂಪತ್ತು ಮತ್ತು ಐಶ್ವರ್ಯ ಅಭಿವೃದ್ಧಿ ಆಗಲಿ, ಎಲ್ರಿಗೂ ಒಳ್ಳೆದಾಗಲಿ ಅಂತ ಹೇಳಿಬಿಟ್ಟು ಈ ಕಾರ್ಯಕ್ರಮವನ್ನು 100 ದಂಪತಿಗಳಿಗೆ ನಾವು ಅಂದಾಜು 100 ದಂಪತಿಗಳಿಗೆ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಕನ್ನಿಕಾ ವನಿತಾ ವೃಂದ ಕಾರ್ಯದರ್ಶಿ ಕಲ್ಪನಾ ಗೋವಿಂದರಾಜು, ಅನಿತಾ ರಮೇಶ್, ಸುಧಾ ಲಕ್ಷ್ಮಣ್, ಅನುಷಾ ಭದ್ರನಾಥ್ ಮತ್ತಿತರರು ಪಾಲ್ಗೊಂಡಿದ್ದರು. ಮಧುಗಿರಿಯಲ್ಲಿ ಎಂಡಿ ಶ್ರೀನಿವಾಸರವರ ಕಲಾ ತಪಸ್ವಿ ಮಧುಗಿರಿ ರಾಮು ಪುಸ್ತಕವನ್ನು ತಹಶೀಲ್ದಾರ್ ಶ್ರೀನಿವಾಸ್ ಲೋಕಾರ್ಪಣೆಗೊಳಿಸಿದರು. ಮೌನವನ್ನ ಚಿತ್ರಕಲೆಗಿಳಿಸುವ ಕಾರ್ಯ ಮಹತ್ತರವಾದದ್ದು ಎಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಿನ್ಸಿಪಾಲ್ ಪ್ರೊಫೆಸರ್ ಡಿಎಸ್ ಮುನೇಂದ್ರ ಕುಮಾರ್ ತಿಳಿಸಿದ್ರು. ಮಧುಗಿರಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಸಪ ತಾಲೂಕು ಘಟಕದ ವತಿಯಿಂದ ಆಯೋಜಿಸಿದ್ದ ಎಂಡಿ ಶ್ರೀನಿವಾಸ್ ರವರ ಕಲಾ ತಪಸ್ವಿ ಮಧುಗಿರಿ ರಾಮು ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ತಹಸೀಲ್ದಾರ್ ಎಚ್ ಶ್ರೀನಿವಾಸ್ ಪುಸ್ತಕ ಬಿಡುಗಡೆಗೊಳಿಸಿ ಬರಗಾಲದ ನಾಡಿನಲ್ಲಿ ಹುಟ್ಟಿ ನಮ್ಮ ಆಸಕ್ತಿ ಕ್ಷೇತ್ರದಲ್ಲಿ ಕಾರ್ಯ ಸಾಧನೆ ಮಾಡಿ ಕಡಲಾಚೆಯಲ್ಲೂ ಮಾನ್ಯತೆ ಗಳಿಸಿದ ರಾಮು ಅವರ ಸಾಧನೆ ಶ್ಲಾಘನೀಯ ಎಂದರು. ಮಧುಗಿರಿ ರಾಮು ಅವರು ಈ ಬರದ ನಾಡಿನಲ್ಲಿ ಹುಟ್ಟಿ ತನಗೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆ ಅನ್ನೋದನ್ನ ಆಯ್ಕೆ ಮಾಡಿಕೊಂಡು ಆ ಕ್ಷೇತ್ರದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಏರಿದ್ದಾರೆ. ಅದು ನಾವೆಲ್ಲರಿಗೂ ಸಹ ಹೆಮ್ಮೆ ಪಡುವಂತ ವಿಚಾರ.
ನಮ್ಮ ದೇಶ ವಿದೇಶಗಳಲ್ಲೂ ಸಹ ಅವರು ಬರೆದಿರ್ತಕ್ಕಂತ ಕಲಾಚಿತ್ರಗಳು ಇದಾವೆ ಅಂದ್ರೆ ಅವರಿಗೆ ಆಸಕ್ತಿ ಯಾವ ಮಟ್ಟದಲ್ಲಿ ಇತ್ತು ಅನ್ನೋದು ಒಂದು ತೋರಿಸುತ್ತೆ. ಇನ್ನೊಂದು ಯಾವುದೇ ವಿದ್ಯಾರ್ಥಿ ಆಗಲಿ. ಕಸಾಪ ತಾಲೂಕು ಘಟಕದ ಅಧ್ಯಕ್ಷ ಚೀಸು ಕೃಷ್ಣಮೂರ್ತಿ ಅಧ್ಯಕ್ಷತೆ ವಹಿಸಿದ್ರು. ಹಿರಿಯ ಸಾಹಿತಿ ಪ್ರೊಫೆಸರ್ ಮಲ್ಲನಮೂರ್ತಿ, ಲೇಖಕ ಎಂಡಿ ಶ್ರೀನಿವಾಸ್, ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸಿದ್ದಗಂಗಪ್ಪ, ರಿಜ್ವಾನ್ ಪಾಷಾ, ತಾಲೂಕು ಕಸಾಪ ಮಾಜಿ ಅಧ್ಯಕ್ಷ ಪಾವ ಸುಬ್ರಹ್ಮಣ್ಯ, ಪ್ರೊಫೆಸರ್ ಸಿ ಕೃಷ್ಣಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್.